ಯಾಕೆ ಹಾಗೆ ತಿರ್ಚ್ಕೊಂಡೆ? ಟಿವಿಲಿ ಯಾವ್ದಾರು ದೇವ್ರ ಪಿಚರ್ ನೋಡಿರ್ತಾನೆ, ಅದು ಕನ್ಸಲ್ಲಿ ಬಂದಿರುತ್ತೆ, ಅದಕ್ಕೆ ಹೆದರ್ಕೊಂಡಿರ್ತಾನೆ ಅಲ್ವೇನೋ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು ಹೇಳಪ್ಪ, ನಿಮ್ಮಮ್ಮಂಗೆಲ್ಲ ಡೀಟೇಲ್ ಆಗಿ ಹೇಳು, ನಾನು ಮಲ್ಕೋತೀನಿ. ಮಮ್ಮಿ, ದೂರದಲ್ಲಿ ಗುಹೆ ನನ್ನ ಬೆಂಕಿ ಉರಿತಾ ಇತ್ತು ಮಮ್ಮಿ, ನಂಗೆ ಯಾಕೂ ಭಯ ಆಗ್ತಾ ಇದೆ. ಹೆದರ್ಕೋಬೇಡಪ್ಪ, ಜೊತೆಲಿ ಮಮ್ಮಿ ಡ್ಯಾಡಿ ಇಲ್ವಾ, ಮಲ್ಕೊ. ಮಮ್ಮಿ, ಯಾರೋ ಪೂಜೆ ಮಾಡ್ತಾ ಮಂತ್ರ ಹೇಳ್ತಾ ಇದ್ರು ಮಮ್ಮಿ, ಅಲ್ಲಿ ದೊಡ್ಡ ವಿಗ್ರಹ ಇತ್ತು ಮಮ್ಮಿ, ಅವ್ರ ಕೈಯಲ್ಲಿ ಕತ್ತಿ ಚಾಕು ಮಚ್ಚು ಎಲ್ಲ ಇತ್ತು ಮಮ್ಮಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಮಮ್ಮಿ. ದೇವ್ರ ವಿಭೂತಿ ಹಚ್ಚಿದೀನಿ ಮಲ್ಕೋ, ನಿಂಗೆ ಏನು ಆಗೋದಿಲ್ಲ. ಇಷ್ಟೊತ್ತಾದ್ರೆ ಇನ್ನು ಮುಗಿಲ್ವೇನೆ, ಒಳ್ಳೆ ಕತೆ ನಿಂದು. ಹಾಗಲ್ಲ ರೀ, ಕೆಲವು ದಿನದಿಂದ ಹೀಗೆ ನಿದ್ದೆಲಿ ಕೂಕೊಂಡು ಎದ್ಬಿಡ್ತಾನೆ, ಒಂದೊಂದ್ಸಲ ಬೆಡ್ನಲ್ಲಿ ಉಚ್ಚನ್ನು ಹುಯ್ಕೊಂಡು ಬಿಟ್ಟಿರ್ತಾನೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಆಂಜನೇಯನ್ ದೇವಸ್ಥಾನಕ್ಕೆ ಹೋಗಿ ಕಟ್ಟಿಸ್ಕೊಂಡು ಬರೋಣ. ಲೇ, ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಇಷ್ಟೊಂದು ಗಾಬರಿ ಬಿಟ್ಕೋತೀನಿ, ಏನೋ ಮಗುಗೊಂದು ಕೆಟ್ಟ ಕನ್ಸು ಬಿದ್ದಿರ್ಬೋದು, ಅಷ್ಟಕ್ಕೆ ಯಂತ್ರ ತಂತ್ರ ಮಂತ್ರನ ಏನೇ ಸುಮ್ಮನೆ ಮಲ್ಕೊಳೆ. ನೀವು ಡ್ಯೂಟಿ ಡ್ಯೂಟಿ ಅಂತ ರಾತ್ರಿ ಎಲ್ಲ ಊರ್ ಸುತ್ಕೊಂಡು ಬನ್ನಿ, ರಾತ್ರಿ ಎಲ್ಲ ಮನೇಲಿರೋದು ನಾನು ತಾನೇ, ನನ್ನ ಕಷ್ಟ ನನಗೆ ಗೊತ್ತು. ಲೇ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳೆ, ಜನರಿಗೆ ರಕ್ಷಣೆ ಕೊಡೋ ನಾವೇ, ಯಂತ್ರ ಮಂತ್ರ ಅಂತ ಇನ್ನೊಬ್ಬರ ಹತ್ರ ಹೋದ್ರೆ ಚೆನ್ನಾಗಿರುತ್ತಾ? ಈ ಮಾತನ್ನ ಬಿಟ್ರೆ ಇನ್ನೇನು ಹೇಳ್ತೀರಾ? ಡಾಕ್ಟರ್ ಹತ್ರ ಹೋಗೋಕೆ ನಿಮ್ಮನ್ನ ನಂಬ್ಕೊಂಡ್ರೆ 3 ತಿಂಗಳು ಬೇಕಾಗುತ್ತೆ. ಆಯ್ತಮ್ಮ, ನಾಳೆನೆ ಹೋಗೋಣ, ಅಂಕಲ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ, ಆಯ್ತಾ? ಇದಕ್ಕೇನು ಕಮ್ಮಿ ಇಲ್ಲ, ಸುಮ್ನೆ ಮಲ್ಕೊಳ್ರಿ. ಶಕ್ತಿ, ಇವನ ಹೆಸರು ಚಂದ್ರಗಿರಿ ಸ್ವಾಮಿ, ಇವನು ನಿನ್ನ 3ನೇ ಬಲಿ, ಈ ಕಾರ್ಯದಲ್ಲಿ ನೀನು ಯಶಸ್ವಿಯಾಗುತ್ತೀಯಾ ಎಂದು ನಂಬಿದ್ದೇನೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಚಂದ್ರಗಿರಿ ಸ್ವಾಮೀಜಿಯವರಿಂದ ಎಷ್ಟೋ ಸಂಸಾರಗಳು ಉದ್ಧಾರವಾಗಿವೆ, ಈ ಸ್ವಾಮೀಜಿಯವರಿಂದ ನಾವುಗಳೆಲ್ಲ ಉದ್ಧಾರವಾಗಿರೋದು ಚೆನ್ನಾಗಿದ್ರೆ. ಈ ಸ್ವಾಮೀಜಿಗಳ ಬಗ್ಗೆ ತುಂಬಾ ಕೇಳಿದೀವಿ, ನಮ್ಮನ್ನ ಅನುಗ್ರಹಿಸ್ತಾರಲ್ವಾ? ನಂಬಿದ ಭಕ್ತರಿಗೆ ಸ್ವಾಮೀಜಿ ಹೃದಯದಲ್ಲಿ ಮೊದಲ ಸ್ಥಾನ, ಅವರು ಕಲಿಯುಗದ ಕಾಮಧೇನು ಇದ್ದಾಗೆ. ನನ್ನ ಪ್ರಿಯ ಶಿಷ್ಯ ಬೆಟ್ಟಪ್ಪ ಸ್ವಾಮೀಜಿ. ಸ್ವಾಮೀಜಿ, ನನ್ ಸಿಟಿನ ಆದಾಯ ಜಾಸ್ತಿ ಆಯ್ತು ಅಂತ ಗುಲ್ಬರ್ಗಕ್ಕೆ ತಂಗಡಿ ಮಾಡ್ಬಿಟ್ಟವ್ರೆ, ನೀವೇ ಹೆಂಗಾರ ನನ್ನ ರಕ್ಷಿಸ್ಬೇಕು ಸ್ವಾಮೀಜಿ. ಹೆದರಬೇಡ, ಸೆಲ್ಫ್ ಅಂತ ಇಲ್ಲಿ. ಹಲೋ, ಓಂ ಸಾಯಿರಾಮ್. ನನ್ನ ಪ್ರಿಯ ಶಿಷ್ಯ ಬೆಟ್ಟಪ್ಪನ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಶಿಷ್ಯ ಗುರುವಿನೊಂದಿಗಿರಬೇಕೆಂದು ಸಾಯಿರಾಮ್ನ ಆಜ್ಞೆ ಆಗಿದೆ. ಆಯ್ತು ಆಯ್ತು ಆಯ್ತು. ಭಕ್ತ ಬೆಟ್ಟ ಸ್ವಾಮೀಜಿ, ಸಿಡಿಲಿನಂತೆ ಬಂದ ಕಷ್ಟ ಮಿಂಚಿನಂತೆ ಮಾಯವಾಯಿತು, ಎಲ್ಲ ತಮ್ಮ ಅನುಗ್ರಹ ಸ್ವಾಮೀಜಿ. ಓಂ ಸಾಯಿರಾಮ್. ಬೆಟ್ಟ, ಈ ಲಕ್ಷ್ಮಿಯನ್ನು ದಿನನಿತ್ಯ ಪೂಜಿಸಿ ನನ್ನನ್ನು ಆರಾಧಿಸು, ಲಕ್ಷ್ಮಿ ನಿನಗೆ ಒಲಿಯುವಳು, ತೆಗೆದುಕೋ. ಓಂ ಸಾಯಿರಾಮ್. ಮಂಗಳ, ಸತ್ಯಮಂಗಳ. ಶಿಷ್ಯೆ ಮಂಗಳ, ಏನು ನಿನ್ನ ಕಷ್ಟ? ಸ್ವಾಮಿ, ಜೀವನದಲ್ಲಿ ಗಂಡನ್ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ, ಅತ್ತೆ ಮಾವನ ಕಾಟ ತಡೆಯಕ್ಕಾಗ್ತಿಲ್ಲ, ನೀವೇ ನನ್ನನ್ನು ಅನುಗ್ರಹಿಸ್ಬೇಕು. ಹೆದರದಿರು ಹೆದರದಿರು. ಓಂ ಸಾಯಿರಾಮ್ ಸಾಯಿರಾಮ್. ಭಕ್ತೆ ಮಂಗಳ, ಈ ಲಿಂಗವನ್ನು ನಿನ್ನಲ್ಲಿರಿಸಿಕೊಂಡು ನಮ್ಮನ್ನು ಸ್ಮರಿಸು, ನಿನಗೆ ಸುಖದ ಹೊಳೆಯೇ ಹರಿಯುವುದು. ಒಂದು ಪಕ್ಷ ಲಿಂಗ ಮಾಯವಾದಲ್ಲಿ ಮತ್ತೆ ನಮ್ಮನ್ನು ಸ್ಮರಿಸು, ಲಿಂಗ ಪ್ರತ್ಯಕ್ಷವಾಗುವುದು, ನೀನಿನ್ನು ಹೊರಡಬಹುದು. ಜೈ ಸಾಯಿರಾಮ್. ಜೈ ಸಾಯಿರಾಮ್ ಜೈ ಸಾಯಿರಾಮ್. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ಕಲ್ಯಾಣವಾಗಲಿ.